ಹಾಯ್ ಫ್ರೆಂಡ್ಸ್, ನಮ್ಮ ಚಾನೆಲ್ಗೆ ನಿಮಗೆ ಸ್ವಾಗತ. ನಾವು ನಿಮಗೆ ಯಾರನ್ನು ಬೇಕಿದ್ದರೂ ಸಂಭೋಗಕ್ಕೆ ರೆಡಿ ಮಾಡಿಕೊಳ್ಳಬಹುದು, ಅದು ಮೋಹಿನಿಯ ಮಂತ್ರದಿಂದ. ಹೇಗೆ ಎಂಬುದನ್ನು ಈ ವಿತನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನೋಡಿ ಸ್ನೇಹಿತರೆ. ನೀವು ಯಾರನ್ನೇ ಆಗಲಿ, ಪುರುಷ ಮಹಿಳೆ ಯಾರನ್ನಾಗಲಿ ಕೂಡ ನೀವು ವಶ ಮಾಡಿಕೊಳ್ಬಹುದು ಮೋಹಿನಿಯ ಸಂಭೋಗ ವಶೀಕರಣ ಮಂತ್ರದಿಂದ. ಇದರ ಮುಖಾಂತರ ಈ ಮಂತ್ರ ಶಕ್ತಿಶಾಲಿ ಮತ್ತು ತುಂಬ ಪ್ರಭಾವಶಾಲಿಯಾಗಿದೆ. ಈ ಒಂದು ಮಂತ್ರವನ್ನು ಒಳ್ಳೆಯ ಕಾರಣಕ್ಕಾಗಿ ಮಾತ್ರ ಉಪಯೋಗಿಸ್ಕೊಳ್ಬೇಕಾಗುತ್ತೆ. ಹೌದು, ಈ ತಂತ್ರವನ್ನು ಶುಕ್ರವಾರ ಮತ್ತು ರವಿವಾರ ದಿನದಂದು ಮಾತ್ರ ಮಾಡಬೇಕಾಗುತ್ತೆ ವೀಕ್ಷಕರೇ. ಹೌದು, ಈ ತಂತ್ರವನ್ನು ಮಾಡುವ ಸಮಯ ರಾತ್ರಿ 12 ಗಂಟೆಯಿಂದ 1 ಗಂಟೆ ಒಳಗಡೆ ಮಾಡಬೇಕಾಗುತ್ತೆ. ಹೌದು, ಈ ತಂತ್ರವನ್ನು ಮಾಡುವ ವಿಧಾನ ನೀವು ಮಾಡಬೇಕಾಗಿದ್ದು ತುಂಬ ಸಿಂಪಲ್. ಹೌದು, ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಳ್ಳಿ. ಹೌದು, ಬಿಳಿ ಹಾಳೆಯನ್ನು ತೆಗೆದುಕೊಂಡು ಆ ಹಾಳೆಯಲ್ಲಿ ಡಿಸ್ಪ್ಲೇ ಮೇಲೆ ತೋರಿಸಿರುವ ಮಂತ್ರವನ್ನು ಬರೀಬೇಕಾಗುತ್ತೆ. ಹೌದು, ಮಂತ್ರದ ಕೆಳಗೆ ಯಾರನ್ನೂ ಸಂಭೋಗಕ್ಕೆ ರೆಡಿ ಮಾಡಿಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರ ಹೆಸರನ್ನು ಬರೆಯಿರಿ. ಅದರ ಕೆಳಗೆ ಪ್ಲಸ್ ಚಿಹ್ನೆಯನ್ನು ಹಾಕಬೇಕಾಗುತ್ತೆ. ಹೌದು, ಪ್ಲಸ್ ಮಾರ್ಕನ್ನು ಹಾಕಿ ನಿಮ್ಮ ಹೆಸರನ್ನು ಅಲ್ಲಿ ಬರ್ಕೊಳ್ಬೇಕಾಗುತ್ತೆ ವೀಕ್ಷಕರೇ. ಹೌದು, ಈ ಮಂತ್ರ ಮತ್ತು ಅವರ ಹೆಸರನ್ನು ಬರೆಯುವಾಗ ನೀವು ಪೂರ್ತಿಯಾಗಿ ಅವರನ್ನೇ ಮನದಲ್ಲಿ ನೆನೆಯಬೇಕಾಗುತ್ತೆ. ಹೌದು, ಇದನ್ನೆಲ್ಲ ಬರೆದ ನಂತರ ಹಾಳೆಯನ್ನು ಮಡಚಿ 1 ದಿನದ ಮಟ್ಟಿಗೆ ನಿಮ್ಮ ಹತ್ರನೇ ಇಟ್ಕೊಳ್ಬೇಕಾಗುತ್ತೆ. ಹೌದು, 1 ರಾತ್ರಿ ಆ ಹಾಳೆಯನ್ನು ನಿಮ್ಮ ತಲೆ ದಿಂಬಿನ ಕೆಳಗೆ ಇಟ್ಕೊಳ್ಬೇಕಾಗುತ್ತೆ. ನಂತರ ಮರುದಿನ ಆ ಹಾಳೆಯನ್ನು ತೆಗೆದುಕೊಂಡು ಹೋಗಿ ಸ್ಮಶಾನದಲ್ಲಿ ಕೂತು ಬರಬೇಕಾಗುತ್ತೆ ವೀಕ್ಷಕರೇ. ಹೌದು, ಇಲ್ಲವೆಂದರೆ ಒಂದು ಬೇವಿನ ಗಿಡದ ಕೆಳಗೆ ಕೂತು ಬರಬೇಕಾಗುತ್ತೆ. ಹೌದು, ನೀವು ಕೂತು ಬರಬೇಕಾದ ಸಮಯದಲ್ಲಿ ಯಾರೂ ಕೂಡ ನಿಮ್ಮನ್ನು ನೋಡಿರಬಾರ್ದು, ಹಾಗೂ ನೀವು ಈ ವಿಷಯವನ್ನು ಯಾರಿಗೂ ಕೂಡ ಹೇಳಿರಬಾರ್ದು. ಹೌದು, ಈ ವಿಷಯವನ್ನು ನೀವು ಯಾರಿಗೆ ಹೇಳಿತಾದರೆ ಫಲಿಸುವುದಿಲ್ಲ. ನಿಮಗೆ ಈ ತಂತ್ರವನ್ನು ಮಾಡಲು ಕಷ್ಟ ಅಂತ ಅನಿಸಿದರೆ ಡಿಸ್ಪ್ಲೇ ಮೇಲೆ ತೋರಿಸುತ್ತಿರುವ ಗುರೂಜಿ ನಂಬರ್ಗೆ ಕಾಲ್ ಮಾಡಿ. ಅವರು ನಿಮಗೆ ಕೆಲವು ಗಂಟೆಗಳಲ್ಲಿ ನಿಮ್ಮ ಒಂದು ಕಾರ್ಯವನ್ನು ವಶೀಕರಣ ಮಾಡಿಕೊಳ್ಳುತ್ತಾರೆ. ಕೊಳ್ಳಿ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ, ಹಾಗೂ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಶುಭ ದಿನ.